ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಸೆಂಟೆನ್ಸ್ಗಳು ನೋಡಿ, ಆವಾಗ್ಲಿಂದನೂ ನಾನು ಅದನ್ನೇ ಹೇಳ್ತಿರೋದು. ಅವಳಿಗೆ ಮೊದಲಿಂದನೂ ನಿಜ ಗೊತ್ತಿತ್ತು, ನನಗೆ ಮೊದಲಿಂದನೂ ಗೊತ್ತಿದೆ. ಈ ಥರ ಸೆಂಟೆನ್ಸ್ಗಳು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡಿ. ಸೊ ಫಸ್ಟ್ ಒಂದು ನೋಡಿ ಇಲ್ಲಿ, ಮೊದಲಿಂದನೂ ನಾನು ಅದನ್ನೇ ಹೇಳಿದ್ದು. ದಟ್ಸ್ ವಾಟ್ ಐ ಸೆಡ್ ಆಲ್ ಅಲಾಂಗ್ ಅನ್ಬೇಕು. ದಟ್ಸ್ ವಾಟ್ ಐ ಸೆಡ್, ನಿಮ್ಗೆ ಗೊತ್ತಿದೆಲ್ವಾ, ಅದನ್ನೇ ಹೇಳಿದ್ದು. ಆಲ್ ಅಲಾಂಗ್ ಅನ್ನೋ ವರ್ಡ್ನ ನೀವು ಇಲ್ಲಿ ಸೇರಿಸ್ಬೇಕಷ್ಟೇ. ಅಂದರೆ ಡ್ಯೂರಿಂಗ್ ದಿ ಎಂಟೈರ್ ಡ್ಯೂರೇಷನ್, ಆವಾಗ್ಲಿಂದನೂ ಮೊದಲಿಂದನೂ. ಅಂದರೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು, ಆವಾಗ್ಲಿಂದನೂ ಅದನ್ನೇ ಅಲ್ವಾ ಹೇಳ್ಕೊಂಡು ಬರ್ತಾ ಇರೋದು. ಅಂದ್ರಲ್ವಾ ಆಲ್ ಅಲಾಂಗ್ ಯೂಸ್ ಮಾಡಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್, ಆವಾಗ್ಲಿಂದನೂ ನಾನು ಅದನ್ನೇ ನಿನಗೆ ಹೇಳ್ತಾ ಇರೋದು. ಅಂದರೆ ಇನ್ನೂ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಐ ಬೀನ್ ಟೆಲಿಂಗ್ ಯು ದಟ್ ಆಲ್ ಅಲಾಂಗ್ ಅಂತ ಹೇಳಿ, ಐ ಬೀನ್ ಟೆಲಿಂಗ್ ಯು ದಟ್ ಆಲ್ ಅಲಾಂಗ್. ಸೊ ನೋಡಿ, ಆವಾಗಿನಿಂದಲೂ. ಸೊ ಇದಕ್ಕೆ ನೀವು ಇಂಗ್ಲೀಷ್ನಲ್ಲಿ ಮತ್ತೆ ಯಾವ ವರ್ಡ್ ಯೂಸ್ ಮಾಡ್ತೀರಾ? ಅರ್ಥ ಆಯ್ತಲ್ಲ, ಆಲ್ ಅಲಾಂಗ್ನೇ ಯೂಸ್ ಮಾಡಬೇಕು. ನನಗಿದು ಮೊದಲಿಂದನೂ ಗೊತ್ತಿದೆ, ಟ್ರೈ ಮಾಡಿ. ಅಂದರೆ ಈಗಲೂ ಗೊತ್ತಿದೆ, ಮೊದಲಿಂದನೂ ನನಗಿದು ಗೊತ್ತಿದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕಲ್ವಾ, ಐ ಹ್ಯಾವ್ ನೋನ್ ಇಟ್ ಆಲ್ ಅಲಾಂಗ್ ಅಷ್ಟೇ. ನನಗೆ ಮೊದಲಿಂದನೂ ಗೊತ್ತಿತ್ತು ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಹೇಳ್ತಿರಲ್ಲ, ನನಗೆ ಮೊದಲಿಂದನೂ ಗೊತ್ತಿತ್ತು. ಐ ನ್ಯೂ ಆಲ್ ಅಲಾಂಗ್ ದ್ಯಾಟ್ ಹಿ ವಾಸ್ ಲೈಯಿಂಗ್. ಅಂದರೆ ಆ ಇನ್ಸಿಡೆಂಟ್ ಮುಗಿದೋಗಿದೆ, ಅದಕ್ಕೆ ನಾನು ಪಾಸ್ಟ್ನಲ್ಲಿ ಹೇಳಿದೆ, ಐ ನ್ಯೂ ಆಲ್ ಅಲಾಂಗ್. ಐ ನ್ಯೂ ದಟ್ ಹಿ ವಾಸ್ ಲೈಯಿಂಗ್. ಆಲ್ ಅಲಾಂಗ್ ಹಾಕಿದರೆ ಹಿ ವಾಸ್ ಲೈಯಿಂಗ್ ಆಲ್ ಅಲಾಂಗ್ ಆಗೋಗುತ್ತೆ. ನನಗೆ ಗೊತ್ತಿತ್ತಲ್ವಾ, ಐ ನ್ಯೂ ಆಲ್ ಅಲಾಂಗ್ ದಟ್ ಹಿ ವಾಸ್ ಲೈಯಿಂಗ್. ನಾನು ಈಗ ನೋಡಿಕೊಂಡೆ, ಅದು ಆವಾಗ್ಲಿಂದನೂ ನನ್ನ ಪಾಕೆಟ್ನಲ್ಲೇ ಇದೆ. ಸೊ ಅದು ಯಾವಾಗ್ಲಿಂದನೂ ನಿಮ್ಮ ಪಾಕೆಟಲ್ಲೇ ಇರುತ್ತೆ, ಪರ್ಸಲ್ಲೇ ಇರುತ್ತೆ, ನೀವು ನೋಡೇ ಇರೋದಿಲ್ಲ. ನೋಡ್ಕೊಂಡಾಗಿದೆ ಹತ್ರ ಅಲ್ವಾ ಹೇಳೋದು. ಐ ಜಸ್ಟ್ ರಿಯಲೈಸ್ಡ್ ಇಟ್ಸ್ ಬೀನ್ ಇನ್ ಮೈ ಪಾಕೆಟ್ ಆಲ್ ಅಲಾಂಗ್. ರೈಟ್, ಅವನು ಆವಾಗ್ಲಿಂದನೂ ನಮಗೆ ಮೋಸ ಮಾಡ್ತಾನೇ ಇದ್ದಾನೆ. ಅಂದರೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತೋ, ಆವಾಗ್ಲಿಂದನೂ ಮೊದಲಿಂದನೂ. ಹಿಸ್ ಬಿನ್ ಚೀಟಿಂಗ್ ಅಸ್ ಆಲ್ ಅಲಾಂಗ್. ಅವ್ರಿಗೆ ಮೊದಲಿಂದನೂ ಬೇಕಾಗಿರೋದು ಅದೇ, ಅದಕ್ಕೆ ಅವರು ಪತ್ರ ಮಾಡ್ತಿದ್ದಾರೆ. ವಿಚ್ ಇಸ್ ವಾಟ್ ದೇ ವಾಂಟೆಡ್ ಆಲ್ ಅಲಾಂಗ್, ಆರ್ ದಟ್ ಈಸ್ ವಾಟ್ ದೇ ವಾಂಟೆಡ್ ಅಂತಿರಲ್ಲ, ವಿಚ್ ಇಸ್ ವಾಟ್ ಅಂತಲೂ ಅನ್ಬೋದು, ಆರ್ ದಟ್ ಈಸ್ ವಾಟ್ ದೇ ವಾಂಟೆಡ್ ಆಲ್ ಅಲಾಂಗ್ ಅಂತಲೂ ಅನ್ಬೋದು ನೀವು. ಇದೇ ನೀನು ಮೊದಲಿಂದನೂ ಮಾಡ್ತಾ ಇದ್ದಿದ್ದು. ದಿಸ್ ಇಸ್ ವಾಟ್ ಯು ಆರ್ ಡೂಯಿಂಗ್ ಆಲ್ ಅಲಾಂಗ್. ಅವಳಿಗೆ ಮೊದಲಿಂದಲೂ ನಿಜ ಗೊತ್ತಿತ್ತು. ಐ ಥಿಂಕ್ ಶಿ ನ್ಯೂ ದಿ ಟ್ರೂತ್ ಆಲ್ ಅಲಾಂಗ್. ನನ್ನನ್ನು ನಾನು ಫೂಲ್ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಐ ಬೀನ್ ಫೂಲಿಂಗ್ ಮೈಸೆಲ್ಫ್ ಆಲ್ ಅಲಾಂಗ್. ಗೊತ್ತಾಯ್ತಲ್ಲ, ನೀವು ಇದೇ ಥರ ಸೆಂಟೆನ್ಸ್ಗಳನ್ನ ಟ್ರೈ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.